ವೀಕ್ಷಕರೇ, ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಗೃಹಿಣಿ ಗೃಹಮುಚ್ಯತೆಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಈ ದಿನ ನಮ್ಮೊಂದಿಗೆ ಮಾತುಕತೆಗೆ ಬಂದಿರುವವರು ಒಬ್ಬರು ಯೋಗ ಸಾಧಕರು, ಲೀಲಾ ಅಮೀನ್ ಕಲ್ಸಂಕ ಉಡುಪಿಯವರು. ಲೀಲಾ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯ ಸ್ವಾಗತ. ಸ್ವಾಗತ. ನಿಮ್ಮ ಬಾಲ್ಯದ ಜೀವನದ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ? ಮೇಡಮ್, ಬಾಲ್ಯದ ಜೀವನದ ಬಗ್ಗೆ ಹೇಳೋದೇನೆಂದರೆ, ನಾವು ಬೇಸಾಯದ ಒಂದು ಮನೆಯವರು. ಬೇಸಾಯ ನಮ್ಮ ತಂದೆಯವರು ತಾಯಿಯವರು ಕೃಷಿಕರು. ಆ ಕೃಷಿಯ ಮುಖಾಂತರ ನಮಗೆ ವಿದ್ಯೆಯನ್ನು ಕಲಿಸಿದ್ದಾರೆ. ನನ್ನ ತಂದೆ ಗುಂಡಿಬೈಲಿನಲ್ಲಿ ದದ್ದು ಪೂಜಾರಿ ಅಂತ, ತಾಯಿ ಸುಂದರಿ ಪೂಜಾರ್ತಿ ಅಂತ, ತುಂಬ ಕಷ್ಟಜೀವಿಗಳು. ತಂದೆಯವರು ಒಳ್ಳೆ ಮನೆತನದವರು. ಗುಂಡಿಬೈಲಿನಲ್ಲಿ ನಮ್ಮ ಪಂಚಧೂಮಾವತಿ ದೇವರ ದರ್ಶನ ಪಾತ್ರೆಯವರು. ಅಂದರೆ ಅವರ ಜೀವನವು ಕಷ್ಟದಲ್ಲೇ ಮೇಲೆ ಬಂದದ್ದು. ಅವರ ಮನೆಗೇನೆ ಜುಮಾದಿ ತೆಂಗಿನ ಮರದಲ್ಲಿ ಜುಮಾದಿ ದೇವರು ಅವರ ಅಜ್ಜನಿಗೆ ಬಂದದ್ದು, ಬಾಲ್ ಪೂಜಾರಿ ಅಂತ. ಆ ಬಾಲ್ ಪೂಜಾರಿ ಅವರು ತೆಂಗಿನ ಮರದಲ್ಲಿ ತೆಂಗಿನ ಮೂರ್ತಿಯನ್ನು ಮಾಡುವಾಗ, ಮೂರ್ತಿ ಅಂದರೆ ಸೇಂದಿ ತೆಗೆಯುವಾಗ, ಅವರಿಗೆ ಜುಮಾದಿ ಅವರ ಮೈಯಲ್ಲಿ ಹಿಡಿದಿದ್ದಾರೆ. ನಮ್ಮ ಅಜ್ಜನಿಗೆ ಪಿಜ್ಜ, ಅಜ್ಜ ಅಲ್ಲ ಪಿಜ್ಜ, ದೇವರು ಹಿಡ್ಕೊಂಡ್ರು ನಮ್ಮ ಪಿಜ್ಜನನ್ನು. ಅಲ್ಲಿ ಪಿಜ್ಜನಿಗೆ ಏನು ಮಾಡಲಿಕ್ಕಾಗಲಿಲ್ಲ. ಆ ಮರ ಒಂದು ಸಲ ಮೇಲೆ ಒಂದು ಸಲ ನೆಲಕ್ಕೆ ತಾಗಿದಂತೆ. ನಾವು ಕೇಳಿದ ಕತೆ, ನಮ್ಮ ಅಜ್ಜಿಯವರಿಂದ ಕೇಳಿದ ಕತೆ. ಹಾಗೆ ಮಾಡ್ತಾ ಮಾಡ್ತಾ ಕೊನೆಗೆ ಅವರು ದೇವರು ಅವರನ್ನು ಬಿಟ್ಟರು. ಬಿಟ್ಟು ಕೆಳಗೆ ಬಂದು ಮತ್ತೆ ಅದೇ ಬಂದು ದರ್ಶನದಲ್ಲಿ ತುಂಬ ಊರಿಗೆಲ್ಲ ಗೊತ್ತಾಗುವ ಹಾಗೆ ದರ್ಶನದಿಂದ, ಅಂದರೆ ನಮ್ಮದರಲ್ಲಿ ಒಂದು ಇದು ಮಾಡೋದು, ಮೈ ಅಲುಗಾಡಿಸುವಂಥದ್ದು ಅದೆಲ್ಲ ಇರ್ತದೆ, ಅದು ಎಲ್ಲರಿಗೂ ಗೊತ್ತೀಗ ಸಮಾಜದಲ್ಲಿ. ಹಾಗೆ ಬಂದವರು ಪಂಚಧೂಮಾವತಿ ಐದು ಕಡೆ ಗುಂಡಿಬೈಲಿನಲ್ಲಿ ಐದು ಕಡೆ ನೆಲೆಸಿದ್ದಾರೆ. ನಮ್ಮ ಅಜ್ಜನ ಮೈಗೆ ಫಸ್ಟ್ಗೆ ಬಂದದ್ದು, ಮತ್ತೆ ಐದು ಕಡೆ ನೆಲೆಸಿದ್ದಾರೆ. ಒಂದು ನಿಟ್ಟೂರು ಚಾವಡಿ ಅಂತ, ಮತ್ತೊಂದು ನಿಟ್ಟೂರು ಗಡಿಬಾಡು ಪಂಚಧೂಮಾವತಿ ಅರ್ಕದಕಟ್ಟೆಯಲ್ಲಿ, ಮತ್ತೊಂದು ಗುಂಡಿಬೈಲು ಪಂಚಧೂಮಾವತಿ ಗುಂಡಿಬೈಲು ದೊಡ್ಡನಗುಡ್ಡೆಯಲ್ಲಿ, ಹಾಗೆ ಇನ್ನೊಂದು ನಮ್ಮ ಪಟೇಲರ ಮನೆಯಲ್ಲಿ. ಇಷ್ಟು ಜಾಗದಲ್ಲಿ ನಮ್ಮ ಜುಮಾದಿ ನೆಲೆಸಿದ್ದಾರೆ. ಆ ಜುಮಾದಿಯ ಒಂದು ನಮ್ಮ ಆಶೀರ್ವಾದದೊಂದಿಗೆ ನಮ್ಮ ಇಡೀ ಗುಂಡಿಬೈಲು ಒಳ್ಳೆಯ ರೀತಿಯಲ್ಲಿ ಎಲ್ಲ ಜನರು ಒಗ್ಗಟ್ಟಾಗಿ ಒಂದೇ ಕಡೆಯಲ್ಲಿ ಸಾರ್ವಜನಿಕವಾಗಿ ಪಂಚಧೂಮಾತಿಯನ್ನು ನಾವೆಲ್ಲರೂ ನಂಬ್ತಾ ಇದ್ದೇವೆ. ಹಾಗೆ ನಮ್ಮ ಜೀವನದಲ್ಲಿ ಸಣ್ಣದಿರುವಾಗ ಗದ್ದೆ ಕೆಲಸ ಮಾಡುವಾಗ ತಂದೆ ನಮಗೆ ವಿದ್ಯೆಗೆ ಸ್ಕೂಲಿಗೆ ಕಳಿಸಿದ್ರು ಗದ್ದೆಯಲ್ಲಿ ಕೆಲಸಕ್ಕೆ ಕರಿತಾ ಇದ್ರು. ಯಾಕಂದ್ರೆ ಜನರ ತೊಂದರೆ ಆವಾಗ ಇದ್ರು ಸ್ವಲ್ಪ ಬೇಗ ಆಗಲಿ, ಮಳೆ ಎಲ್ಲ ತುಂಬ, ಈಗಿನ ಹಾಗೆ ತುಂಬ ಮಳೆ ಆವಾಗ. ಈಗ ಇತ್ತೀಚಿನ ಮಕ್ಕಳಿಗೆ ಏನೋ ಮಳೆ ಅಂತ ಗೊತ್ತಾಗ್ತದೆ, ಆದರೆ ನಾವು ಅನುಭವಿಸಿದವರು, ಈಗ 50 ವರ್ಷದ ಹಿಂದೆ ಅನುಭವಿಸಿದವರು, ಅದನ್ನೆಲ್ಲ ನೋಡಿದವರು. ತಂದೆ ತಲೆಗೆ ಇದು ನೇಜಿ ತೆಗೆದ್ರೆ, ಭತ್ತದ ನೇಜಿಯನ್ನು ತೆಗೆದ್ರೆ ನಮ್ಮ ತಲೆಗೆ ಇಡುದು, ನಾವು ಅದನ್ನು 1/2 ಕಿಲೋಮೀಟರ್ 1 ಕಿಲೋಮೀಟರ್ ಬೇರೆ ಗದ್ದೆಗೆ ತಗೊಂಡೋಗಿ ಹಾಕುದು. ಹಾಗೆ ಮನೆಯಲ್ಲಿ ದನಗಳು, ಎತ್ತುಗಳು, ಅಂದರೆ ಹೂಳಿಕೆ ಎಲ್ಲ ಎತ್ತುಗಳು, ಆ ಹೂಳಿಕೆ ಎತ್ತುಗಳು ಇದ್ರೆ ಅದರದ್ದು ಸೆಗಣಿ ಎಲ್ಲ ನಮ್ಮ ತಲೆಗೆ ಇಡುದು ತಂದೆ ಅಮ್ಮ, ತಕೊಂಡೋಗಿ ನಾವು ಗದ್ದೆಗೆ ಹಾಕುದು. ಹಾಗೆ ನಾವು ತುಂಬ ಕಷ್ಟಜೀವಿಗಳು. ಅಂದ್ರೆ ಕಷ್ಟ ಅಂದ್ರೆ ಹಾಗಲ್ಲ, ಒಂದು ನಮ್ಗೆ ಅದರಲ್ಲೇ ಜೀವನ. ಆವಾಗ ಆ ಟೈಮಲ್ಲಿ ಸ್ವಲ್ಪ ನಮ್ಗೆ ಅಂದ್ರೆ ತುಂಬ ಗೇಣಿದಾರರು. ನಾವು ಎಷ್ಟು ಬೆಳೆದ್ರು ಅದು ನಾವು ದನಿಗಳಿಗೆ ಕೊಡ್ತಿದ್ದೆವು. ಕಡೆಗೆ ಉಳಿಯುದು ಆ ಮಳೆಗೆ ನೆಂದ ಅಕ್ಕಿ ಭತ್ತ, ಅದನ್ನು ಕುಟ್ಟುವಾಗ ಅದು ಊಟ ಮಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಅಷ್ಟು ಕಷ್ಟ 50 ವರ್ಷದ ಹಿಂದೆ. ಈಗಿನ ಜನರಿಗೆ ಗೊತ್ತಿಲ್ಲ, ಈಗಿನ ಜೀವನ ತುಂಬಾ ಸುಖ. ಹಾಗೆ ಬೆಳೆದವರು ನಾವು. ಒಂದೇ ಬಟ್ಟನ್ಗೆ ಅಮ್ಮ ಕಲ್ಯಾಣಪುರದವರು, ತಂದೆ ಗುಂಡಿಬೈಲು, ಅಮ್ಮ ಕಲ್ಯಾಣಪುರ ಪಕ್ಕಿ ಬೆಟ್ಟಲ್ಲಿ. ಹಾಗೆ ನಾವು ನಮ್ಮ ತಾಯಿಗೆ ತಂದೆ ತಾಯಿಗೆ 5-6 ಜನ ಮಕ್ಕಳು, 3 ಗಂಡು ಮಕ್ಕಳು 3 ಹೆಣ್ಮಕ್ಳು ಹಾಗೆ ಬೆಳೆದೇವು. ಒಂದೇ ಬಟ್ಟಲಲ್ಲಿ ಊಟ ಮಾಡಿಕೊಂಡು ಖುಷಿಯಲ್ಲಿ ದೊಡ್ಡದಾದೆವು. ಹಾಗೆ ನಾನು ನನ್ನ ಪ್ರಥಮ ಸ್ಕೂಲನ್ನು ನಿಟ್ಟೂರು ಸ್ಕೂಲಲ್ಲಿ ಮಾಡಿದೆ. ಸೆಕೆಂಡ್ ಗುಂಡಿಬೈಲು ತಮ್ಮದೇ ಸ್ವಲ್ಪ ಹತ್ತಿರ ಆಗ್ತದೆ, ಸ್ವಲ್ಪ ಒಳಗೆ ರಸ್ತೆಗೆ ಹೋಗ್ಬೇಕಲ್ಲ. ನಿಟ್ಟೂರು ಶಾಲೆ ಅಂದರೆ ಮೇನ್ ರೋಡಿಗೆ ಹೋಗಬೇಕು, ಇದು ಒಳ ರೋಡು, ಗಾಡಿಯಲ್ಲಿ ಹೋಗ್ತಾ ಇರಲಿಲ್ಲ. ಹಾಗಾಗಿ ತಮಗೆ ಬಿಟ್ಟು ಬರಲಿಕ್ಕೆ ಕಷ್ಟ ಆಗ್ತದೆ ಹೇಳಿ ಗುಂಡಿಬೈಲು ಶಾಲೆಗೆ ಹಾಕಿದರು. ಅಲ್ಲಿ ಒಂದು 2 ವರ್ಷ ಕಲಿತೆ. ನಂತರ ಕಮಲಬಾಯಿ ಹೈಸ್ಕೂಲಿಗೆ ಬಂದೆ. ಕಮಲಬಾಯಿ ಹೈಸ್ಕೂಲಿಗೆ ನಮಗೆ ಸಾಧಾರಣ ಒಂದು 2-2.5 ಕಿಲೋಮೀಟರ್ ಮನೆಯಿಂದ 3 ಕಿಲೋಮೀಟರ್ ಆಗ್ತದೆ ಗದ್ದೆಯಲ್ಲಿ ಓಡಿ ಬರೋದು. ಮನೆಯಲ್ಲಿ ತುಂಬ ಕೆಲಸ ಮಾಡಿಕೊಂಡು ನಮ್ಮ ಅಮ್ಮನೊಟ್ಟಿಗೆ, ಅಮ್ಮ ಎಲ್ಲ ಗದ್ದೆಗೆ ಹೋಗ್ತಾರೆ, ಉಳಿದ ಕೆಲಸಗಳನ್ನು ನಮ್ಮ ಅಮ್ಮನ ತಂಗಿ ಇದ್ದರು ಅವರೊಟ್ಟಿಗೆ ನಾವು ಮಾಡಿಕೊಂಡು
ಅವರಿಗೆ ಸಹಕಾರ ಕೊಟ್ಕೊಂಡು ಹೈಸ್ಕೂಲಿಗೆ ಓಡಿ ಬರಬೇಕು. ಬರುವಾಗ ಕ್ಲಾಸಲ್ಲಿ ಪಾಠ ಶುರು ಆಗ್ತದೆ, ಪಾಠ ಶುರುವಾಗಲಿ ಒಂದೊಂದು ಸಲ ಬೈದು ಬಿಡ್ತಾರೆ ಮಾಷ್ರು, ಒಂದೊಂದ್ಸಲ ಹೊರಗೆ ನಿಲ್ಲಿಸ್ತಾರೆ, ಈಗಿನ ಹಾಗೆಲ್ಲ ಹೊರಗೆ ನಿಲ್ಲಿಸ್ತಾರೆ. ಹಾಗೆ ನಾವು ಅರ್ಧ ಗಂಟೆ ನಿಂತ ಮೇಲೆ ಮಾಷ್ರು ಒಳಗೆ ಕಲಿಸಿದ್ದಾರೆ. ಮುಂಚಿನ ಮಾಷ್ನವರು ತುಂಬ ಒಳ್ಳೇದು, ಎಷ್ಟೇ ಬೈದರು ನಮ್ಮ ಜೀವನಕ್ಕೆ ಒಳ್ಳೆಯ ದಾರಿ ಕೊಟ್ಟಿದ್ದಾರೆ. ಅವರನ್ನು ಯಾವಾಗಲೂ ನಾವು ನೆನೆಸ್ತೇವೆ, ಗುರುಗಳನ್ನು. ಒಂದನೇ ಕ್ಲಾಸಿನಿಂದ ಹತ್ತನೇ ತಾರೀಕಿನವರೆಗೆ ನಾನು 10th class ಕಲ್ತಿದ್ದು, 10th ತಾರೀಕಿನವರೆಗೆ ನಮಗೆ ಕೊಟ್ಟಂತಹ ಎಲ್ಲ ಗುರುಗಳನ್ನು ನಾನು ಈಗ ಯೋಗ ಮಾಡುವಾಗ ನೆನೆಸ್ತೇನೆ, ಅವರ ಆಶೀರ್ವಾದ ಪಡ್ಕೊಳ್ತೇನೆ. ಯಾಕಂದ್ರೆ ಗುರುಗಳ ಆಶೀರ್ವಾದ ಮೇನು, ಅದೆಲ್ಲ ಗೊತ್ತಾಗಿದ್ದು ನನಗೆ ಯೋಗಕ್ಕೆ ನಾನು ಕಾಲಿಟ್ಟ ಕೂಡಲೇ. 10th class ಆಗಿ 11th, 12th time ಎಲ್ಲ ನನ್ನ ಕ್ಲಾಸ್ಮೇಟ್ಗಳೆಲ್ಲ 1st year ಡಿಗ್ರಿಯಲ್ಲಿ ಇದ್ರು. ಆವಾಗ ನನಗೆ ಕಲ್ಸಂಕಕ್ಕೆ ನಾನು ಮದುವೆ ಆದೆ. ನಮ್ಮ ಗಂಡ ಟೆಂಪೋ ಓನರ್, ನಾನು ಮದುವಾಗ ಡ್ರೈವರ್, ಅವರು ಸ್ವಂತ ಓನ್ ಡ್ರೈವರ್. ಹಾಗೆ ಅತ್ತೆ ಮಾವ ಇರಲಿಲ್ಲ ಅತ್ತೆಗೆ 7 ಜನ ಮಕ್ಕಳು, 2 ಗಂಡು 5 ಜನ ಹೆಣ್ಮಕ್ಳು, ಅದರಲ್ಲಿ ಒಬ್ಬರು ಊರಲ್ಲಿದ್ದಾರೆ. 4 ಜನ ಬಾಂಬೆಯಲ್ಲಿದ್ದರು ನಾನು ಮದುವೆ ಆಗುವಾಗ. ಎಲ್ಲರೂ ಅವರವರಷ್ಟು ಮಟ್ಟಿಗೆ ಕೆಲಸದಲ್ಲಿ, ದೊಡ್ಡ ನಾದಿನಿ ಟೀಚರ್ ಆಗಿದ್ದರು ಬಾಂಬೆಯಲ್ಲಿ, ಮುನ್ಸಿಪಾಲ್ಟಿ ಟೀಚರ್ ಆಗಿದ್ದರು. ಮತ್ತು 2nd ರೈಲ್ವೆ ಅವರದ್ದು, ಹೀಗೆ ಅವರವರ ಕೆಲಸದಲ್ಲಿ ಅವರು ಇದ್ದಿದ್ದರು. ಎಲ್ಲರೂ ವರ್ಕ್ ಮಾಡ್ತಾಯಿದ್ರು, ಎಲ್ಲರೂ ಬಾಂಬೆಯಲ್ಲಿ ವರ್ಕ್ ಮಾಡ್ತಾಯಿದ್ರು. ಮತ್ತು ಊರಲ್ಲಿದ್ದವರು ಕೂಡ ಹಾಗೆ ಅಂಗನವಾಡಿ ಟೀಚರ್ ಆಗಿದ್ದರು. ಮತ್ತೆ ಆಗಿದ್ದು, ಆದರೂ ನಮ್ಮ ಮದುವೆ ಆಗುವಾಗ ಅವರಿಗೆ ಮದುವೆ ಆಗಿದ್ದಷ್ಟೇ. ನಂತರ ಹೀಗೆ ಸಂಸಾರ ಹೋಗ್ತಾ ಹೋಗ್ತಾ ಅಂಗನವಾಡಿ ಟೀಚರ್ ಆಗಿದ್ದರು, ಇವಾಗ ರಿಟೈರ್ಡ್ ಆಗಿದ್ದಾರೆ. ಹಾಗೆ ಗಂಡನೊಟ್ಟಿಗೆ ದೊಡ್ಡ 1 ವರ್ಷದಲ್ಲಿ ನನ್ನ ಮಗ ಹುಟ್ಟಿದ, ರಾಕೇಶ್. ಮತ್ತು 2nd ವರ್ಷದಲ್ಲಿ ನನ್ನ 2nd ಮಗ, 20th ವರ್ಷಕ್ಕೆ ನನ್ನ ದೊಡ್ಡ ಮಗ ಹುಟ್ಟಿದ, 22nd ವರ್ಷಕ್ಕೆ ಸಣ್ಣ ಮಗ ಹುಟ್ಟಿದ ರಾಜೇಶ್. ಮತ್ತು 3rd 24th ನನ್ನ ಮಗಳು ರೇಷ್ಮಾ, ಅವರು 3 ಹುಟ್ಟಿದ್ರು ನನಗೆ. 24 ವರ್ಷದಲ್ಲಿ 3 ಮಕ್ಕಳಾದರು. ದೊಡ್ಡವ ಅದೇ ನಾನು ಕಲಿತ ಹಾಗೆ ನನ್ನ ಸ್ಕೂಲಲ್ಲಿ, ಕಮಲಾಬಾಯಿ ಹೈಸ್ಕೂಲಲ್ಲಿ, ಕಡಿಯಾಳಿ ಸ್ಕೂಲಲ್ಲಿ ಕಲಿತ, 2nd ಹಾಗೆ, 3rd ಹಾಗೆ. ದೊಡ್ಡವ ಡಿಪ್ಲೊಮಾ ಇಂಜಿನಿಯರಿಂಗ್ ಮಾಡಿದ ಆಟೋಮೊಬೈಲಲ್ಲಿ, 2nd ಸಿವಿಲ್ ಇಂಜಿನಿಯರ್ ಮಾಡಿದ, 3rd LLB ಮಾಡಿದ್ಲು, LLB ಮಾಡಿ ಈಗ MA ಮಾಡಿ BEd ಹೋಗ್ತಾ ಇದ್ದಾಳೆ. ಮದುವೆ ಆಗಿದೆ, 3 ಮದುವೆ ಆಗಿದೆ. ಒಟ್ಟಿನಲ್ಲಿ 3 ಜನರು ಕೂಡ ನಿಮಗೆ ಆಧಾರವಾಗಿದ್ದಾರೆ. ಈಗ ಮೊದಲು ನೀವು ಅನುಭವಿಸಿದಂತ ನೋವುಗಳಿಗೆಲ್ಲ ಈಗ ಒಂದು ಸ್ವಲ್ಪ ನೆಮ್ಮದಿಯ ಜೀವನ, ಮಕ್ಕಳ ಉಪಶಮನವನ್ನು ನೀಡಿದ್ದಾರೆ. ಹೌದು, ಯಾಕಂದ್ರೆ ನನಗೆ ನೆಮ್ಮದಿ ಅಂದ್ರೆ ಏನಂದ್ರೆ, ಈಗ ನನ್ನ ಗಂಡ 2010 ತೀರ್ಕೊಂಡ್ರು. ತೀರ್ಕೊಂಡ ಕೂಡಲೇ ನನಗೆ ಅವರು ತುಂಬ ನಮ್ಮ ಫ್ಯಾಮಿಲಿಯನ್ನು ತುಂಬ ಪ್ರೀತಿ ಮಾಡ್ತಾಯಿದ್ರು. ಹಾಗಾಗಿ ತುಂಬ ಟೆನ್ಷನಲ್ಲಿದ್ದೆ. ಟೆನ್ಷನಲ್ಲಿರುವಾಗ ನಾನು ಯೋಗಕ್ಕೆ ಸೇರಿಕೊಂಡೆ. ನನಗೆ ಮೆಂಟಲಿ ಆಗಿ ಸರಿಯಾಗಿ ಯೋಗಕ್ಕೆ ಸೇರಿಕೊಂಡೆ. ನಿಮಗೆ ಯೋಗದ ಗುರುಗಳು ಯಾರು? ನಮಗೆ ಯೋಗದ ಗುರುಗಳು ಊರಲ್ಲಿ, ನನಗೆ ಫಸ್ಟ್ಗೆ ನಮ್ಮ ಸುಪ್ರಭಾಚಾರ್ಯ ಅಂತ ಇದ್ದಾರೆ ಉಡುಪಿಯಲ್ಲಿ, ಅವರು ನನ್ನನ್ನು, ನಾನು ದೇವಸ್ಥಾನಕ್ಕೆ ಯಾವಾಗಲೂ ಹೋಗ್ತಾ ಇದ್ದೆ ಕಡಿಯಾಳಿ ದೇವಸ್ಥಾನ. ಆವಾಗ ಒಂದು ದಿನ ನಾನು ಯಾವಾಗಲೂ ಅವ್ರ ಹತ್ರ ಮಾತಾಡಿಸ್ತಿದ್ದೆ. ಒಂದಿನ ಮಾತಾಡಿಸುವಾಗ ಹೇಳಿದರು, ಲೀಲಕ್ಕ, ಲೀಲಾ ನೀನು ಯೋಗಕ್ಕೆ ಬಾ, ನಮ್ಮದು ಯೋಗ ಇದು ಆಗ್ತಾ ಉಂಟು ಅಂತ ನನಗೆ ಕರೆದ್ರು. ನಾನು ಉಡುಪಿ ಪ್ರಭಾರಿ ಆಗಿದ್ದೇನೆ, ನನ್ನನ್ನು ಅವ್ರು ಇನ್ವೈಟ್ ಮಾಡಿದರು. ನಾನು ಎಲ್ಲಿ ನಡೀತಾ ಉಂಟು, ಅದು ನಾವು ಶಿಬಿರಗಳೆಲ್ಲ ಮಾಡ್ತೇವೆ, ಅಲ್ಲಿಗೆ ನಾವು ಒಟ್ಟಿಗೆ ಹೋಗೋಣ, ನೀವು ಬನ್ನಿ ನಮ್ಮ ಸಮಿತಿಗೆ ಬನ್ನಿ ಅಂತ ಕರೆದ್ರು. ನನಗೆ ನಾನು ಎಣಿಸಿದ್ದು ಅದೇ ಯೋಗದಲ್ಲಿ ಏನಾದರೂ ಮನಸ್ಸಿಗೆ ಶಾಂತಿ ಅಥವಾ ನಮ್ಮ ದೇಹವನ್ನು ನಾವು ಶುದ್ಧೀಕರಣ ಮಾಡಿಕೊಂಡಿರಬೇಕು ಅಂತ ನಾನು ಎಣಿಸ್ತಾ ಇದ್ದೆ. ಅದೇ ಹೊತ್ತಿಗೆ ನನಗೆ ಆ ಕಡಿಯಾಳಿ ದೇವಸ್ಥಾನದಲ್ಲಿ ಸುಪ್ರಭಾಚಾರ್ಯ ಅವರು ಹೇಳಿದರು. ಆವಾಗ ನಾನು ಅವರು ಹೇಳಿದ ದಿನನೇ ಅವರ ಸಮಿತಿಗೆ ಹೋದೆ. ಇಲ್ಲಿ ನಮ್ಮದು ಕಲ್ಸಂಕದಲ್ಲಿ ಸುರೇಶ್ ಭಕ್ತ ಎನ್ನುವರ ಒಂದು, ಅವರು ಫ್ರೀ ನಮಗೆ ಮೇಲೆ ಒಂದು ಸಮಿತಿಗೆ ರೂಮ್ ಕೊಟ್ಟಿದ್ದಾರೆ. ಹೀಗೆ ನೀವು ಈಗ ಇಲ್ಲಿದ್ದೀರಲ್ಲ, ನಮಗೆ ಅದು ಫ್ರೀ ಆಗಿ ಕೊಟ್ಟಿದ್ದಾರೆ. ಅದರಲ್ಲಿ ನಾವು ಸಮಿತಿಯನ್ನು ಇದು ಮಾಡ್ತೇ, ಮೀಟಿಂಗ್ ಮಾಡೋದು ತಿಂಗಳಿಗೆ ಒಂದ್ಸಲ. ಮತ್ತೆ ಎಲ್ಲೆಲ್ಲಿ ಶಿಬಿರಗಳು ಮಾಡಬೇಕಾ ಅಲ್ಲಿ ಎಲ್ಲ ನಾನು ಹೆಚ್ಚು ತುಂಬ ಕಡೆಗಳಿಗೆ ಸುಪ್ರಭಾಚಾರ್ಯರನ್ನು ಕರ್ಕೊಂಡು ಹೋದೆ. ಯಾಕಂದರೆ ಅವರಿಗೆ ಅದೇ ಖುಷಿ ಆಯಿತು. ಅಂದರೆ ಅವರಿಗೆ ಶಿಬಿರಗಳನ್ನು ಮಾಡುವಷ್ಟು ಪಾಪ ಅವರಿಗೆ ಆಚೆ ಈಚೆ ಹೋಗಲಿಕ್ಕೆ ಆಗ್ತಿರಲಿಲ್ಲ. ನನಗೆ ಸ್ವಲ್ಪ ಸಂಪರ್ಕ ಎಲ್ಲ ಜಾಸ್ತಿ ಇತ್ತು. ಹೇಗೆ ಸಂಪರ್ಕ ಅಂದರೆ, ನಾನು 2001 ನನ್ನ ಗುಂಡಿಬೈಲು ವಾರ್ಡ್ನಲ್ಲಿ ಮಹಿಳಾ ಮೀಸಲಾತಿ ಬಂತು ಉಡುಪಿ ನಗರಸಭೆಯಿಂದ. ಆವಾಗ ನನಗೆ ಇನ್ವೈಟ್ ಮಾಡಿದರು, ನೀನು ನಮ್ಮ ಪಕ್ಷದಲ್ಲಿ ನಿಲ್ಲಬೇಕು ಅಂತ ಹೇಳಿದರು. ಡಾಕ್ಟರ್ VS ಆಚಾರ್ಯರು, ಸೋಮಶೇಖರ್ ಭಟ್ರು ಅವರೆಲ್ಲ ಸೇರಿಕೊಂಡು ನಮ್ಮ ತಮ್ಮನಿಗೆ ಹೇಳಿ, ತಮ್ಮನಿಂದ ನನಗೆ ಮತ್ತು ರಾಮದಾಸ್ ಶೆಟ್ರು ಅಂತ ಇಬ್ಬರು ಅವರನ್ನು ಕರೆದು ನನಗೆ ಹೇಳಿದರು, ನಿನ್ನೆ ನಿಲ್ಲಬೇಕು ನಮ್ಮ ಊರಲ್ಲಿ ಎಲೆಕ್ಟ್ರಿಗೆ.
ಮತ್ತೆ ನಿಂತೆ ನಾನು. ನಿಂತ ಕೂಡಲೇ ನಮ್ಮ ತಂದೆಯ ಹೆಸರು, ತಮ್ಮನ ಹೆಸರು, ಹಾಗೆ ನಾನು ಕೂಡ ಸ್ವಲ್ಪ ಕೆ ಎಮ್ ಸಿಯಲ್ಲಿ ಎಸ್ ಪಿ ಎಂ ಸೋಷಿಯಲ್ ಆ್ಯಂಡ್ ಪ್ರಿವೆಂಟಿವ್ ಮೆಡಿಸಿನ್ ಅಲ್ಲಿ ಒಂದು ಒಂದೂವರೆ ವರ್ಷ ಕೆಲಸ ಮಾಡಿದ್ದೀನಿ ಸೋಷಿಯಲ್ ಆಗಿ. ಸೋಷಿಯಲ್ ಅಂದ್ರೆ ಕಮ್ಯುನಿಟಿ ಹೆಲ್ತ್ ಅಲ್ಲಿ ಕೆಲಸ ಮಾಡಿದ್ದೀನಿ. ಹಾಗೆ ದೊಡ್ಡನಗುಡ್ಡೆ ಏರಿಯಾವನ್ನೇ ನಾನು ಹಿಡ್ಕೊಂಡಿದ್ದೆ. ಅಲ್ಲಿ ಜನತಾ ವ್ಯಾಯಾಮ ಶಾಲೆ ಅಂತ ಇತ್ತು. ಅಲ್ಲಿ ಬಡ ಮಕ್ಕಳಿಗೆ ಮೆಡಿಸಿನ್ ಕೊಡುವಂಥದ್ದು ಒಂದು ಕಾರ್ಯಕ್ರಮ ಇಟ್ಕೊಂಡ್ವಿ. ಅಂದರೆ ಅಲ್ಲಿ ಪ್ರೊಫೆಸರ್ ಹೇಳಿದ್ರು, ನಾಗರಾಜ್ ಪ್ರೊಫೆಸರ್ ಅಂತ ಇದ್ರು, ಅವ್ರು ಹೇಳಿದರು ನೀನು ಎಲ್ಲ ಮನೆ ಮನೆಗಳಿಗೆ ಹೋಗಿ ಎಲ್ಲರಿಗೆ ತಿಳಿಸ್ಬೇಕು, ನಾವು ಶನಿವಾರ ಒಂದು ದಿನ ಇಟ್ಟು ಆವಾಗ ಎಲ್ಲರೂ ಅಲ್ಲಿ ಬರುವಾಗ ನೀನು ಇನ್ವೈಟ್ ಮಾಡಬೇಕಂತ ಹೇಳಿದರು. ಆಯ್ತು ಅಂತ ಹೇಳಿದ್ದೆ. ನನ್ನ ಕೆಲಸ ಅದೇ ಕಮ್ಯುನಿಟಿ ಹೆಲ್ತ್ ಹೇಳಿ ಕೆ ಎಮ್ ಸಿ ಮಣಿಪಾಲದಲ್ಲಿ ಆಫೀಸು, ಅಲ್ಲಿ ಅಟೆಂಡ್ ಆಗೋದು. ಮತ್ತು ನಾನು ದೊಡ್ಡನಗುಡ್ಡೆ ಬಂದು ಅಲ್ಲಿ ಎಲ್ಲ ಮನೆಗಳಿಗೆ ವಿಸಿಟ್ ಕೊಟ್ಟು ಒಂದು ರಿಜಿಸ್ಟರ್ ಬುಕ್ಕಲ್ಲಿ ಎಲ್ಲರ ಮನೆ ಬರ್ಕೊಂಡು ಅವರಿಗೆ ಹೇಳುದು, ಶನಿವಾರ ಮಧ್ಯಾಹ್ನ 2 ಗಂಟೆಗೆ ಜನತಾ ವ್ಯಾಯಾಮ ಶಾಲೆಗೆ ಬನ್ನಿ, ನಿಮಗೆ ಏನು ಸಮಸ್ಯೆ ಉಂಟ ಅದಕ್ಕೆ ಅಲ್ಲಿ ಡಾಕ್ಟರ್ನ ಬರ್ತಾರೆ, ನಿಮ್ಮ ವೆಯ್ಟ್ ಚೆಕ್ ಮಾಡ್ತಾರೆ, ನಿಮ್ಮ ಹೈಟ್ ಚೆಕ್ ಮಾಡ್ತಾರೆ ಅಂತ ಹೇಳಿ ಎಲ್ಲರಿಗೆ ಹೇಳಿ ನಾನು ಅವರನ್ನು ಅಲ್ಲಿಗೆ ಬರೆಸ್ತಿದ್ದೆ. ಅವು ಎಲ್ಲರಿಗೂ ಈಗಿನ ಹಾಗೆಲ್ಲ ಒಳ್ಳೆ ವಾತಾವರಣ ಇಲ್ಲ ಅವಾಗ, ಎಲ್ಲರಿಗೂ ಮೈಯಲ್ಲಿ ಕಜ್ಜಿಗಳು, ತಲೆಯಲ್ಲಿ ಹೇಣುಗಳು. ಆ ಟೈಮಲ್ಲಿ 1980 ಅದು ಅವಾಗ ಎಲ್ಲರೂ ಬರ್ತಾ ಇದ್ರು, ತುಂಬಾ 10-50 ಜನ ಬಂದು ಆ ಪ್ರಯೋಜನವನ್ನು ಹಿಡ್ಕೊಡ್ತಿದ್ರು. ಆ ಶನಿವಾರ ಬಿಟ್ಟು ಸೋಮವಾರದಿಂದ ನಾನು ಪುನಃ ಎಲ್ಲ ಮಣ್ಣೊಳಿ ಬಿಜ್ಜಿ ನಮ್ಮ ಶಿವಳ್ಳಿ ಗ್ರಾಮದಲ್ಲಿ ಎಲ್ಲೆಲ್ಲಿ ಮನೆ ಉಂಟು ಅಲ್ಲೆಲ್ಲ ಹೋಗಿ ಜನರಿಗೆ ಮೆಡಿಸನ್ ಅನ್ನು ಕೊಡಿಸಿದ್ದೇನೆ. ಹಾಗೆ ನನ್ನ ಪರಿಚಯ ಎಲ್ಲರಿಗೆ ಇತ್ತು. ಹಾಗಾಗಿ 5 ಜನರು ನಿಂತಿದ್ರು ಆ ಟೈಮಲ್ಲಿ ಮಹಿಳಾ ಮೀಸಲಾತಿಗೆ. ಎಲ್ಲ ನಮ್ಮ ಧರ್ಮದಲ್ಲಿ ಹೇಳುದು ಅದೇ ನೋಡಿ, ಧರ್ಮದಲ್ಲಿ ಒಗ್ಗಟ್ಟು ಯಾವಾಗಲೂ ಇಲ್ಲ ಅಂತ ಹೇಳುದು. ಶೆಟ್ರರಲ್ಲಿ ಶೆಟ್ರು, ಬ್ರಾಹ್ಮಣರಲ್ಲಿ ಬ್ರಾಹ್ಮಣರು, ಮೊಗವೀರ್ಸಲ್ಲಿ ಮೊಗವೀರು, ಪೂಜಾರಿಗಳಲ್ಲಿ ಪೂಜಾರಿ. ಹಾಗೆ ಇನ್ನೊಂದು ಜಾತಿ ಯಾವುದಂದ್ರೆ ಯಾವುದೋ ಒಂದು ಜಾತಿ, 5 ಜನ ಲೇಡೀಸ್ ನಿಂತರು. 5 ಜನರಲ್ಲಿ ತುಂಬಾ ಭಯ, ಅಂದ್ರೆ ಎಲ್ಲ ಓಟುಗಳು ಡಿವೈಡ್ ಆಗ್ತದಲ್ಲ. ಆ ಟೈಮಲ್ಲಿ ಯಾವ ಪಕ್ಷ ಅಂತ ನೋಡ್ತಾ ಇರ್ಲಿಲ್ಲ, ಜನ ಯಾರಂತ ನೋಡ್ತಾ ಇದ್ರು. ಹಾಗಾಗಿ ನನಗೆ ಸ್ವಲ್ಪ ತುಂಬಾ ಭಯ. ನನ್ನ ತಮ್ಮ ತುಂಬಾ ಹೋರಾಟ ಮಾಡಿದ್ದಾನೆ, ಹಾಗೆ ಕಾರ್ಯಕರ್ತರು ಕೂಡ ಇದ್ರು ಹಿಂದೆ, ಅವನ ಹಿಂದೆ. ಹಾಗಾಗಿ ನಾವು ಎಂತ ಮಾಡಿದ್ವಿ ಅಂದ್ರೆ ತುಂಬಾ ಹೋರಾಟ ಮಾಡಿದೆ. ಹೋರಾಟ ಮಾಡುವಾಗ ಕಡೆಗೆ ಬಂದದ್ದು ರಿಸಲ್ಟ್ ನನಗೆ. ಅವರಿಗೆಲ್ಲ ಸ್ವಲ್ಪ ಸ್ವಲ್ಪ ಓಟುಗಳು, ಇಡೀ ಉಡುಪಿಯಲ್ಲಿ ಗುಂಡಿಬೇಲೆ ವಾರ್ಡ್ ಲೀಲಾ ಅಮೀನಿಗೆ ಅತ್ಯಂತ ಜಾಸ್ತಿ ಓಟಲ್ಲಿ ನಾನು ವಿನ್ ಆದೆ. ಅದೊಂದು ತುಂಬ ಸಂತೋಷದ ವಿಷಯ. ಯಾವತ್ತಿಗೂ ನಾನು ಗುಂಡಿಬೇಲೆ ವಾರ್ಡಿನ ಜನತೆಯನ್ನು ಮರೀಲಿಕ್ಕಿಲ್ಲ. ಆ ಸಮಾಜ ಸೇವೆಯಲ್ಲಿ ನನಗೆ ನನ್ನ ಎಲ್ಲ ಮನ ಸ್ವಲ್ಪ ಖುಷಿಯಾಗಿತ್ತು. ನನ್ನ ಈ ಚಿಂತನೆ ಕೂಡ ಸ್ವಲ್ಪ ದೂರ ಆಯಿತು. ಏನು ಕೆಲಸ ಉಂಟು ಅದನ್ನು ಮಾಡ್ಕೊಳ್ಳೋದು, ಗಂಡಸರಾಗೆ ವಾರ್ಡಿಗೆಲ್ಲ ಸುತ್ತು ಬರೋದು, ಅವರ ಸಮಸ್ಯೆಗಳನ್ನು ಆಲಿಸೋದು. ಇವತ್ತಿಗೂ ಅವರಿಗೆ ನೆನಪುಂಟು, ಲೀಲಕ್ಕ ನೀವು ಬಂದರೆ ತುಂಬ ಒಳ್ಳೆಯದು, ನೀವು ಯಾವಾಗಲೂ ಮನೆ ಹತ್ರ ಬರ್ತಾ ಇದ್ರಿ, ಈಗ ನಮಗೆ ಅಷ್ಟು ಅಂದರೆ ಮಹಿಳೆಯರ ಹತ್ರ ಏನಾದರೂ ಕಷ್ಟ ಸುಖಗಳನ್ನು ಹೇಳ್ಕೊಳ್ಳಾಗ್ತದೆ, ಪುರುಷರು ಬಂದರೆ ಬರ್ತಾರೆ ಒಂದೊಂದ್ಸಲ, ಅವರು ಆಲಿಸ್ತಾರೆ ಆದರೆ ನಮ್ಮಷ್ಟು ಜವಾಬ್ದಾರಿತೆ ಕೊಡೋದಿಲ್ಲ. ನಾನೆಲ್ಲ ಎಲ್ಲೆಲ್ಲಿ ತೋಡುಗಳು ಹಾಳಾಗಿವೆ, ಎಲ್ಲೆಲ್ಲಿ ಲೈಟ್ಗಳಿಲ್ಲ ಅದನ್ನೆಲ್ಲ ಅವಾಗ, ಈಗಾದರೆ ಸ್ಕೂಟ್ರ್ ಬಿಡ್ತೇನೆ ನಾನು, ಮುಂಚೆ ಸ್ಕೂಟ್ರ್ ಕೂಡ ಬಿಡ್ತೇನೆ, ನಡ್ಕೊಂಡೇ ಹೋಗೋದು. ಹಾಗಾಗಿ ಸ್ವಲ್ಪ ಎಲ್ಲರಿಗೆ ಪರಿಚಯ ಆಗಿದ್ದೆ. ಹಾಗಾಗಿ ನಾನು ನಿಮ್ಮ ಯೋಗ ಕ್ಲಾಸ್ಗಳ ಬಗ್ಗೆ ಪ್ರಶ್ನೆ ಕೇಳ್ತೇನೆ. ಈ ಯೋಗ ಕ್ಲಾಸ್ಗಳಿಂದ ನೀವು ಎಲ್ಲಿ ಆರಂಭ ಮಾಡಿದ್ರಿ ತರಬೇತಿ ಕೊಡಲಿಕ್ಕೆ? ತರಬೇತಿಗೆ ಫಸ್ಟಿಗೆ ನಾನು ನಮ್ಮ ಮಹಿಳಾ ಬಿಜೆಪಿ, ನಮ್ಮ ಬಿಜೆಪಿ ಆಫೀಸಲ್ಲಿ ಮಹಿಳೆಯರನ್ನೆಲ್ಲ ಒಟ್ಟುಗೂಡಿಸಿದೆ. ಅಲ್ಲಿ ಆರಂಭ ಮಾಡಿದ್ರಿ? ಅಲ್ಲಿ ಫಸ್ಟಿಗೆ ನಾನು ಶಿಬಿರ ಮಾಡಿದೆ. ಅಲ್ಲಿ 10-30 ಜನ ಮಹಿಳೆಯರು ಆವಾಗ ಎಲ್ಲರೂ ಬಂದಿದ್ರು. ಎಷ್ಟು ವರ್ಷದ ಹಿಂದೆ ಇರ್ಬೋದು ಒಂದು ಅಂದಾಜು? ಅದು 2014 ಆಗಿರಬೇಕು, 2014 ಆಗಿರಬೇಕು ಅದು ಹೆಚ್ಚಿನ ಅಂಶ. ನಾನು 2012 ಯೋಗಕ್ಕೆ ಸೇರ್ಕೊಂಡದ್ದು. 2014 ನಾನು ಕ್ಲಾಸ್ ಕೊಟ್ಟೆ, ಅಂದರೆ 2 ವರ್ಷ ನಾನು ಟ್ರೈನಿಂಗ್ ತಗೊಂಡಿದ್ದೇನೆ. ಎಲ್ಲರೂ ಎಲ್ಲೆಲ್ಲಿ ಶಿಬಿರ ಕೊಡ್ತಾರೆ ಅಲ್ಲಿಗೆಲ್ಲ ಹೋಗೋದು, ಅದರ ಮಾಹಿತಿ ತಗೊಳ್ಳೋದು. ಅದರೊಟ್ಟಿಗೆ ಸ್ವಾಮೀಜಿ ಹತ್ರ ಹರಿದ್ವಾರ ಕರ್ಕೊಂಡು ಹೋದರು, ಸುಪ್ರಭಾಚಾರ್ಯ ಲಕ್ಷ್ಮೀ ಸ್ವರಣ ಅಂತ ಅವರೊಟ್ಟಿಗೆ. ಒಟ್ಟಿಗೆ ನಾವು 9 ಜನ, 3-4 ಜನ ಮಹಿಳೆಯರು. ನೀವು ಕಲಿಸ್ತಾ ಇದ್ದಿದ್ದು ಪತಂಜಲಿ ಯೋಗ? ಹೌದು, ಪತಂಜಲಿ ಬಾಬಾ ರಾಮದೇವ್ ಗುರುಜಿ ಅವರು, ನಮ್ಮ ಯೋಗ ಗುರು ಬಾಬಾ ರಾಮದೇವ್ ಗುರಿ ಅವರನ್ನು ನೆನೆಸುತ್ತಾ ನಾವು ಹರಿದ್ವಾರಕ್ಕೆ ಹೋದಾಗ ಅಲ್ಲಿ ಬಾಲಕೃಷ್ಣ ಆಚಾರ್ಯರು ಎಲ್ಲರೂ ನಮಗೆ ಒಳ್ಳೆ ಸಹಕಾರ ಕೊಟ್ಟಿದ್ದಾರೆ. ಅಂದರೆ ಮಹಿಳೆಯರು ಸಮಾಜದಲ್ಲಿ ಹೇಗೆ, ನಾವು ಬರೇ ಯೋಗದ ಬಗ್ಗೆ ಮಾತ್ರ ಅಲ್ಲ, ನಾವು ಸಮಾಜದಲ್ಲಿ ನಾವು ಜನರನ್ನು ಹೇಗೆ ಎದ್ದೇಳಿಸಬೇಕು, ಅವರನ್ನು ಯಾವ ರೀತಿಯಲ್ಲಿ ನಾವು ಆರೋಗ್ಯದಲ್ಲಿ ನಾವು ಅವರನ್ನು
ಒಟ್ಟುಗೂಡಿಸಬೇಕು ಅನ್ನುವ ಎಲ್ಲ ಒಂದು ವಿಚಾರವನ್ನು ಸ್ವಾಮೀಜಿಯವರು ಹೇಳಿದ್ದಾರೆ. ಹಾಗೆ ನಮಗೆ ಅಲ್ಲಿ ಒಂದು ಅಲ್ಲಿ ಹೋದರೆ ಉಂಟಲ್ಲ ಹರಿದ್ವಾರಕ್ಕೆ, ಕಂಪ್ಲೀಟ್ ನಾವು ನಮ್ಮ ಮನಸ್ಸನ್ನೇ ನನಗೆ ಇಲ್ಲಿ ಕಲಿತಕ್ಕಿಂತಲೂ ಅಲ್ಲಿ ಹೋಗಿ 4 ದಿನ ಬಂದಾಗ ನಮ್ಮ ತಲೆ ಕಂಪ್ಲೀಟ್ ಒಂದೇ ಥರ ಅಂದರೆ ನೇರವಾಗಿ ನಮಗೆ ಧ್ಯಾನಕ್ಕೆ ನಾವು ಹೋಗ್ತೇವೆ, ಅಷ್ಟು ಕಲಿಸ್ತಾರೆ ಅವರು ಅಗ್ನಿಹೋತ್ರ. ನಮ್ಮ ಕಾರ್ಯಕ್ರಮದ ಮೂಲಕ ನೀವು ಮಹಿಳೆಯರಿಗೆ ಯಾವ ರೀತಿ ಫಿಟ್ನೆಸ್ಸನ್ನು ಕಾಪಾಡಿಕೊಳ್ಳಿಕ್ಕೆ ಸಲಹೆಯನ್ನು ಕೊಡ್ತೀರಿ? ನಾನು ಯು ಚಾನಲ್ಗೆ ನನಗೆ ಇವತ್ತು ಅವಕಾಶ ಕೊಟ್ಟಕ್ಕೆ ನಾನು ಧನ್ಯವಾದ ಹೇಳ್ತಾ ಮಹಿಳೆಯರಿಗೆ ಹೇಳುವುದೇನೆಂದರೆ, ನಾವು ಸಮಾಜದಲ್ಲಿ ಎಷ್ಟೇ ನಮಗೆ ದುಡ್ಡು ಇರಲಿ, ನಮಗೆ ಮನೆ ಇರಲಿ, ನಮಗೆ ತೋಟ ಆಸ್ತಿ ಎಂಥದೇ ಇರಲಿ, ಆದರೆ ನಮಗೆ ಮೇಯ್ನು ನಮಗೆ ಆರೋಗ್ಯ. ಅದಕ್ಕೆ ನಾನು ಮಹಿಳೆಯರಿಗೆ ಏನು ಹೇಳೋದಂದರೆ, ನಾವು ಬೆಳಗಿಂದ ಸಂಜೆವರೆಗೆ ದುಡಿತೇವೆ. ಆಫೀಸಿಗೆ ಹೋಗುವವರು ದುಡಿತಾರೆ, ಅವರು ಮನೆಯಲ್ಲಿ ಅವರ ಆಫೀಸಿಗೆ ಹೋಗುವಾಗಲೂ ಅವರ ಕೆಲಸ ಎಲ್ಲ ಮಾಡಿಕೊಂಡೇ ಅವರು ಆಫೀಸಿಗೆ ಹೋಗಬೇಕು ಹೆಚ್ಚಿನವರಿಗೆ. ಹಾಗಾಗಿ ನಮ್ಮ ದೇಹಕ್ಕೆ ಸುಸ್ತನ್ನೋದೇ ಅಂದರೆ ಸುಸ್ತೇ ವಿಶ್ರಾಂತಿ ಅನ್ನೋದೇ ಇರುವುದಿಲ್ಲ. ಅದಕ್ಕೆ ನಾವು ಏನು ಮಾಡಬೇಕಂದ್ರೆ, ನಮ್ಮ ದೇಹದ ಆರೋಗ್ಯವನ್ನು ನಾವು ಫಸ್ಟಿಗೆ ಕಾಪಾಡಬೇಕು. 30 ವರ್ಷದ ನಂತರನೇ ಶುರುವಾಗ್ತದೆ ಮಹಿಳೆಯರಿಗೆ ಹೆಚ್ಚಾಗಿ. ಯಾವುದು ಸೊಂಟ ನೋವು, ಗಂಟು ನೋವು, ಪಾದ ನೋವು, ಕಾಲುಗಳ ನೋವು, ಬೆನ್ನು ನೋವು, ಹಾಗೆ ಬೇರೆ ಬೇರೆ ರೀತಿಯಲ್ಲಿ, ಮತ್ತು ಟೆನ್ಷನ್ ಜಾಸ್ತಿ ಟೆನ್ಷನ್ ಇರ್ತದೆ, ಅದೆಲ್ಲ ಸರಿ ನಾವು ಆರೋಗ್ಯವಂತರಾಗಬೇಕಾದ್ರೆ ನಾವು ಯೋಗಕ್ಕೆ ಖಂಡಿತ. ಯಾವುದೇ ಜಿಮ್ಮು ಗಿಮ್ಮು ನಾನು ಅದಕ್ಕೆ ಏನು ಅಲ್ಲ ಅಂತ ಹೇಳೋದಿಲ್ಲ, ಒಳ್ಳೆಯದೇ ದೇಹಕ್ಕೆ, ಆದರೆ ಯೋಗದಷ್ಟು ಒಂದು ಒಳ್ಳೆಯ ಒಂದು ಅಂದರೆ ಚಿತ್ತವನ್ನು ಶುದ್ಧಿ ಮಾಡಿಕೊಳ್ಳುವಂಥದ್ದು ಯಾವುದೂ ಇಲ್ಲ. ಫಸ್ಟಿಗೆ ನಮ್ಮ ಮನಸ್ಸಿಗೆ ಶಾಂತಿ ಇರಬೇಕು, ನಂತರ ನಮ್ಮ ದೇಹದ ಆರೋಗ್ಯದ ಕಡೆ ಗಮನ ಬೇಕು. ಅದಕ್ಕೋಸ್ಕರ ಮಹಿಳೆಯರು ಬೆಳಿಗ್ಗೆ ಅಥವಾ ಸಂಜೆ 1 ಗಂಟೆಯ ಸಮಯವನ್ನು ಯೋಗಕ್ಕೆ ಮೀಸಲಿಡಬೇಕು. ಯಾಕಂದರೆ ನಮ್ಮ ದೇಹದಲ್ಲಿ ನಾವು ಎಷ್ಟೇ ವಾಕಿಂಗ್ ಮಾಡಲಿ ನಮ್ಮ ದೇಹದಗೆ ಒಳಗಿರುವಂತಹ ಕಾಯಿಲೆಗಳು ದೂರ ಆಗುತ್ತಿಲ್ಲ. ದೇಹದ ಒಳಗಿರುವಂತಹ ಕಾಯಿಲೆ ಮಾಡಬೇಕಾದ್ರೆ ನಾವು ಭಸ್ತಿಕಾ ಪ್ರಾಣಾಯಾಮ, ಕಪಾಲಭಾತಿ, ಹಾಗೆ ಅನುಲೋಮ ವಿಲೋಮ ಮೂರನ್ನು ಮಾಡಲೇಬೇಕು. ಅದರ ಒಟ್ಟಿಗೆ ಬಾಹ್ಯ ಪ್ರಾಣಾಯಾಮ, ಅದನಂತರ ಉಜ್ಜಯಿನಿ ಪ್ರಾಣಾಯಾಮ, ತದನಂತರ ಅಗ್ನಿಸಾರ ಹಾಗೆ ಬ್ರಾಹ್ಮರಿ, ಇಷ್ಟು ಪ್ರಾಣಾಯಾಮವನ್ನು ನಾವು ಮಾಡಲೇಬೇಕು. ಇದರಲ್ಲಿ ನಮಗೆ ಕಂಪ್ಲೀಟ್ ನಮ್ಮ ದೇಹ ಬದಲಾವಣೆ ಆಗ್ತದೆ. ಇಷ್ಟು ಮಾಡಲಿಕ್ಕೆ ಕಡಿಮೆ ಸಮಯ ಅಂದರೆ ಎಷ್ಟು ತಗೊಳ್ತದೆ ನೋಡಿ, ಭಸ್ತಿಕಾ ಪ್ರಾಣಾಯಾಮಕ್ಕೆ 1-5 ನಿಮಿಷ, ಕಪಾಲಭಾತಿಗೆ 1-10 ನಿಮಿಷ, ಹಾಗೆ ಅನುಲೋಮ ವಿಲೋಮಕ್ಕೆ 5 ನಿಮಿಷ, ನಂತರ ಉಳಿದಕ್ಕೆ 1-5 ನಿಮಿಷದಲ್ಲಿ ಎಲ್ಲ ಮುಗಿತದೆ. ಹಾಗಿದ್ರೆ ಎಲ್ಲ ಮಹಿಳೆಯರು ಕೂಡ ಮಾಡಬಹುದು, 25 ನಿಮಿಷದಲ್ಲಿ ಪ್ರಾಣಾಯಾಮ ಮುಗಿಸಬಹುದು. ಮತ್ತೆ 1-10 ನಿಮಿಷ ಸೂಕ್ಷ್ಮ ವ್ಯಾಯಾಮಗಳು, ಸೂಕ್ಷ್ಮ ಅಂದ್ರೆ ಮಲಗಿಕೊಂಡು ಮಾಡುವಂಥದ್ದು, ನಮ್ಮ ಬೆನ್ನು ನೋವಿಗೆ, ಸೊಂಟದ ನೋವಿಗೆ, ಹಾಗೆ ಬೇರೆ ಬೇರೆ ಕಡೆಯಲ್ಲಿ ಬರುವಂತಹ ನೋವುಗಳು, ನಮ್ಮ ಹೆಚ್ಚಾಗಿ ಬಂದಂತಹ ಫ್ಯಾಟ್ಗಳು, ಕೊಲೆಸ್ಟ್ರಾಲ್ಗಳು, ಥೈರಾಯ್ಡ್ಗಳು, ಅದನ್ನೆಲ್ಲ ನಿವಾರಣೆ ಮಾಡಲಿಕ್ಕೆ ಪ್ರತಿಯೊಂದು ಯೋಗದಲ್ಲಿ 3 ಪ್ಯಾಕೇಜ್ ಉಂಟು ನಮಗೆ ಪ್ರಾಣಾಯಾಮದಲ್ಲಿ. 1 ಯೋಗಿಂಗ್ ಜಾಗಿಂಗ್, ಮತ್ತೆ ನೆಕ್ಸ್ಟ್ ಸೂಕ್ಷ್ಮ ವ್ಯಾಯಾಮ, ನಂತರ ಪ್ರಾಣಾಯಾಮ. ಅದು 3 ಮಾಡಿದ್ರೆ ಅದು ಸತ್ಯ ಹೇಳ್ತೇನೆ, ಕರೆಕ್ಟ್ ಕಲಿತ ಮೇಲೆ 1 ಗಂಟೆಯಲ್ಲಿ ನಮಗೆ ಮುಗಿಸೋಕೆ ಆಗ್ತದೆ. 1 ಗಂಟೆ ನಾವು ಇಡೀ ದಿನದಲ್ಲಿ 1 ಗಂಟೆ ಕೊಟ್ಟರೆ ಸಾಕು. ಅದು ಯಾವಾಗಲೂ ನಾವು ಮಾಡಬೇಕಾದ್ರೆ ಬೆಳಿಗ್ಗೆ ನಮ್ಮ ಆರೋಗ್ಯ ಕಾಪಾಡಬೇಕಾದ್ರೆ ಬೆಳಿಗ್ಗೆ ಎದ್ದ ಕೂಡಲೇ ನಾವು ಫಸ್ಟಿಗೆ ರಾತ್ರಿ ಹಲ್ಲು ಉಜ್ಜಿ ಬ್ರಷ್ ಮಾಡಿ ನಾವು ಮಲಗಬೇಕು. ಎದ್ದ ಕೂಡಲೇ 2 ಲೋಟ ಬಿಸಿ ಬಿಸಿಯಾದ ನೀರು, ನಮಗೆ ಎಷ್ಟು ಬಿಸಿ ಕುಡಿಲಿಕ್ಕೆ ಆಗ್ತದೆ ಆ ಬಿಸಿ ನೀರನ್ನು ನಾವು ಕುಡಿಯುವಂಥದ್ದು. ಆ ಬಿಸಿ ನೀರು ಕುಡಿದ ಮೇಲೆ ನಮಗೇನು ಹೊರಗಡೆ ಹೋಗ್ಲಿಕ್ಕೆ ಉಂಟು ಅದನ್ನೆಲ್ಲ ಮುಗಿಸಿಕೊಂಡು ಬಂದು ನಾವು ದೇವರ ಎದುರುಗಡೆ ಅಥವಾ ಎಲ್ಲಿ ಆಗಲಿ ನಮ್ಮ ಪ್ರಶಾಂತ ವಾತಾವರಣದಲ್ಲಿ ಧ್ಯಾನಕ್ಕೆ ಕೂತ್ಕೊಳ್ಬೇಕು. 1-2 ನಿಮಿಷ ಧ್ಯಾನ ಆದಮೇಲೆ ಈ 3 ಪ್ರಾಣಾಯಾಮವನ್ನು ಕಂಪಲ್ಸರಿ ಮಾಡಬೇಕು. ಮತ್ತು ಕೆಲವು ಸಮಸ್ಯೆಗಳಿಗೆ ನಾನು ಹೇಳಿದೇನಲ್ಲ, ಇದು ಬಾಹ್ಯ ಪ್ರಾಣಾಯಾಮ, ಬ್ರಾಹ್ಮರಿ, ಮತ್ತು ಉಜ್ಜಯಿನಿ ಅಂದರೆ ಥೈರಾಯ್ಡ್ಗೆ ಮಾಡುವಂಥದ್ದು, ಅದನ್ನೆಲ್ಲ ನಾವು ಅಲ್ಲಿ ಯೋಗದಲ್ಲಿ ಕಲಿಸ್ತಾರೆ ಮತ್ತು ಮಾಡ್ಬೋದು. ಆದರೆ ಸಮಯ ಇಲ್ಲದವರು 1/2 ಗಂಟೆಯಲ್ಲೇ ಮುಗಿಸ್ಬೋದು. ಯಾವುದು ಹೇಳ್ತೇನೆ, 1 ಸೂರ್ಯ ನಮಸ್ಕಾರ. ಸೂರ್ಯ ನಮಸ್ಕಾರದ ಪ್ರತಿಯೊಂದು ಭಾಗಗಳಿಗೂ ನಮಗೆ ಇದು ಬರ್ತದೆ, ಅಂದರೆ ಹ್ಯುಮಿನಿಟಿ ಬರ್ತದೆ. ಎಲ್ಲ ಭಾಗಗಳು ಭಾಗಗಳಲ್ಲಿ ನಮ್ಮ ದೇಹದ ಅಂಗಗಳಲ್ಲಿ ಶಕ್ತಿ ಬರ್ತದೆ, ಮಹಿಳೆಯರಿಗಾಗಲಿ ಪುರುಷರಿಗಾಗಲಿ. ಸೂರ್ಯ ನಮಸ್ಕಾರ ಸೂರ್ಯನಿಗೆ ಧ್ಯಾನ ಮಾಡಿದರೆ ತುಂಬ ಒಳ್ಳೆಯದು. ಬ್ಲಡ್ ಸರ್ಕ್ಯುಲೇಷನ್, ಕಂಪ್ಲೀಟ್ ಬ್ಲಡ್ ಸರ್ಕ್ಯುಲೇಷನ್ ಆಗ್ತದೆ. ಅನುಲೋಮ ವಿಲೋಮದಲ್ಲಿ ನಮ್ಮ ದೇಹದಲ್ಲಿ 72 ಕೋಟಿಯ 72 ಲಕ್ಷದ 72 ಸಾವಿರದ 210 ನರನಾಡಿಗಳಿವೆ. ಆ ಕಪಾಲಭಾತಿ ಮಾಡಿದರೆ ನಮ್ಮ ಇಡೀ ದೇಹದ ನರನಾಡಿಗಳು ಎಲ್ಲೆಲ್ಲಿ ಬ್ಲಡ್ ಬ್ಲಾಕ್ ಆಗಿದೆ ಎಲ್ಲ ಅದು ನಿವಾರಣೆ ಆಗ್ತದೆ. 1 ದಿನಕ್ಕೆ ಆಗುವುದಿಲ್ಲ, ನಮ್ಮ ಜೀವನದಲ್ಲಿ ಪ್ರತಿನಿತ್ಯನೂ ಯೋಗ ಬೇಕು. ಆವಾಗ ನಾವು ಹೇಗೆ ಇರ್ತೇವ
ಈಗ 40 ವರ್ಷದಲ್ಲಿ ನಾವು ಹೇಗಿರ್ತೇವೆ 60 ವರ್ಷದಲ್ಲಿ ಅದೇ ರೀತಿಯಲ್ಲಿ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ ಆಗ್ತದೆ. ನನ್ನ ಸ್ವಂತ ಅನುಭವದಲ್ಲಿ ನಾನು ಹೇಳ್ತಾ ಇದ್ದೇನೆ. ಹಾಗಾಗಿ ಮಹಿಳೆಯರೆಲ್ಲ ಸಮಾಜದಲ್ಲಿ ಸಂತೋಷವಾಗಿ ಖುಷಿಯಾಗಿ ಇರಬೇಕಾದ್ರೆ ನಮಗೆ ಮೇಯ್ನ್ ಆರೋಗ್ಯ, ನಂತರ ಎಲ್ಲವೂ ನಮ್ಮ ಏನಾಗಲಿ ಸೀರೆ ಬಂಗಾರ ಚಿನ್ನ ಏನಿದ್ರು ಮತ್ತೆ ನಂತರ ಹಾಗೆ ಹಾಗೆ. ಯೋಗ ಅಂತೂ ನಾನು ಖಂಡಿತ ಹೇಳ್ತೀನಿ, ಯೋಗ ಕಲಿತ ಎಲ್ಲ ಗುರುಗಳಿಗೆ ನಾನು ಇನ್ನೊಮ್ಮೆ ಧನ್ಯವಾದ ಹೇಳ್ತಾ ಇದ್ದೇನೆ. ಅಂತೂ ಎಲ್ಲರೂ ಯೋಗವನ್ನು ಇದು ಮಾಡಿ ಸಮಾಜವನ್ನು ನಾವು ಸಮಾಜಕ್ಕೆ ನೀವು ಕಲಿತು ನಾವೀಗ ಮಹಿಳೆಯರೆಲ್ಲ ಮಹಿಳೆಯರು ಅಂದರೆ ಮನೆಯಲ್ಲಿ ಮಹಿಳೆಯವರು ಎಲ್ಲದಕ್ಕೂ ಮೇನು. ನಾರಿ ಉಂಟಲ್ಲ, ನಾರಿ ಎಷ್ಟು ಒಳ್ಳೆದಿದ್ದಾರೆ ಅಷ್ಟೇ ಮುನಿದರೆ ಮಾರಿ ಕೂಡ. ಹಾಗಾಗಿ ನಾವು ನಮ್ಮ ಮನಸ್ಸನ್ನು ನಾವು ಸ್ಥಿರದಲ್ಲಿ ಇಟ್ಕೊಂಡು ಸಮಾಜಕ್ಕೆ ನಾವು ಕಲಿತಂಥದ್ದನ್ನು ಸ್ವಲ್ಪ ಹೇಳಿಕೊಟ್ರೆ ಎಲ್ಲರೂ ಅದನ್ನು, ಈಗ ನಾನೊಂದು 10 ಜನಕ್ಕೆ ಹೇಳಿದರೆ 10 ಜನ ಇನ್ನೊಂದು 10 ಜನಕ್ಕೆ ಹೇಳಿದರೆ ನಮ್ಮ ಸಮಾಜ ಆರೋಗ್ಯವಂತವಾಗಿರ್ತದೆ. ಯಾಕಂದರೆ ನಾವು ಈಗ ಮುಂಚಿನ ಹಾಗೆ ಅಲ್ಲ, 500-600 ಅಥವಾ 5,000-10,000 ನಾವು ಆಸ್ಪತ್ರೆ ಹೋದರೆ ಹೊರಗೆ ಬರಲಿಕ್ಕೆ ಆಗೋದಿಲ್ಲ. ಲಕ್ಷಗಟ್ಟಲೆ ಒಂದು ಎದೆನೋ ಅಂತ ಹೇಳಿದರೂ ಹಾರ್ಟ್ ಬ್ಲಾಕ್ ಅಂತ ಹೇಳ್ತಾರೆ, ಅದು ಗೊತ್ತು ಜನರಿಗೆ ಗೊತ್ತು. ಹಾಗಾಗಿ ನಾವು ಆ ಎದೆ ಹಾರ್ಟಿನ ಹೃದಯದ ಭಾಗವನ್ನು ಸರಿಯಾಗಿಟ್ಕೊಳ್ಬೇಕಾದ್ರೆ ಪ್ರಾಣಾಯಾಮ ಮೇನ್. ಯೋಗ ಅಂದರೆ ಕೆಲವರು ಎಣಿಸ್ತಾರೆ ಅದು ಏನೋ ತಪಸ್ಸು ಅಂತ, ತಪಸ್ಸು ಅಲ್ಲ. ನಮ್ಮ ಋಷಿಮುನಿಗಳು ಪತಂಜಲಿ ಮಹರ್ಷಿಯವರು ಸನಾತನ ಧರ್ಮದ ಕಾಲದಿಂದಲೂ ನಮಗೆ ಆರೋಗ್ಯ ಹೇಳಿಕೊಟ್ಟಿದ್ದಾರೆ. ಆದರೆ ಅದನ್ನು ನಮ್ಮ ಇಡೀ ದೇಶಕ್ಕೆ ನಮ್ಮ ಇಡೀ ವರ್ಲ್ಡ್ಗೆ ಪ್ರಚಾರ ಮಾಡಬೇಕಾದ್ರೆ ಬಾಬಾ ನಮ್ಮ ಬಾಬಾ ರಾಮದೇವ್ ಗುರುಜಿಯವರು, ಮೋದಿಜಿಯವರು, ನಮ್ಮ ನೆಚ್ಚಿನ ಪ್ರಧಾನಿ ಮೋದಿಜಿಯವರು ನಮ್ಮ ಎಲ್ಲ ಜನರಿಗೆ ಆರೋಗ್ಯ ಇರಲಿ ಅಂತ ಅವರು ಒಂದು ಜೂನ್ 21 ಯೋಗ ದಿನಾಚರಣೆ ಮಾಡಿದ್ದಾರೆ. ಅದರ ಮುಖಾಂತರ ಅದು ಜನರಿಗೆ ಯೋಗದ ಪ್ರಚಾರ ಆಗಲಿ. ಯೋಗ ಅಂದರೆ ಯಾರೂ ಇದು ಮಾಡೋದಿಲ್ಲ, ಬೇರೆ ಯಾವುದಕ್ಕೂ ಹೋಗ್ತಾರೆ, ಯಾವ ಡ್ಯಾನ್ಸಿಗೆ ಯಾವ ಅದಕ್ಕೆ ಜಿಮ್ಗೆ ಗಿಮ್ಗೆ ಹೋಗ್ತಾರೆ. ನಿಜವಾಗಿ ಹೇಳ್ತೇನೆ, ಮನುಷ್ಯನ ಜೀವನದಲ್ಲಿ ಯೋಗ ಕಲಿತವ ಖಂಡಿತ ನಿರೋಗಿ ಆಗಿರ್ತಾನೆ. ಕರೆಕ್ಟ್, ನಾನು ಖಂಡಿತ ಹೇಳ್ತೇನೆ ಯೋಗದ ಬಗ್ಗೆ. ಲೀಲಾ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ಬಂದು ನೀವು ತುಂಬ ಉಪಯುಕ್ತ ಮಾಹಿತಿಯನ್ನು ಯೋಗದ ಬಗ್ಗೆ ಮಹಿಳೆಯರಿಗೆ ಅದು ಎಷ್ಟು ಅವಶ್ಯಕತೆ, ಮಹಿಳೆಯರಿಗೆ ಅಂತಲ್ಲ ಎಲ್ಲರಿಗೂ ಕೂಡ ಯೋಗ ತುಂಬ ಅವಶ್ಯಕವಾದದ್ದು. ಒಂದು ರೋಗ ಇಲ್ಲದೆ ಒಂದು ನೆಮ್ಮದಿಯ ಜೀವನವನ್ನು ನಡೆಸಲಿಕ್ಕೆ ಈ ಯೋಗ ಯಾವ ರೀತಿ ಹೆಲ್ಪ್ ಆಗುತ್ತೆ ಅಂತ ನೀವು ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಿ. ಅದಕ್ಕಾಗಿ ನಿಮಗೆ ನಮ್ಮ ತಂಡದ ಪರವಾಗಿ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಧನ್ಯವಾದಗಳು ಮೇಡಮ್ ಅವರಿಗೆ. ನಾನು ಯು ಚಾನೆಲ್ನವರಿಗೂ ತುಂಬ ನನ್ನ ಹೃದಯ ತುಂಬಿದ ಧನ್ಯವಾದಗಳನ್ನು ಕೊಡ್ತಾ ಇದ್ದೀನಿ. ನಾನು ಹೆಚ್ಚೇನು ಮಾತನಾಡಲಿಲ್ಲ, ನನ್ನ ಜೀವನದಲ್ಲಿ ಆದಂತಹ ಘಟನೆಗಳನ್ನು ನಾನು ಯೋಗದಲ್ಲಿ ತೆಗೆದುಕೊಂಡಂತಹ ಅನಿಸಿಕೆಗಳನ್ನು ನಾನು ನಮ್ಮ ಮಹಿಳೆಯರಿಗೆ ಹೇಳ್ತಾ ಇದ್ದೀನಿ. ಎಲ್ಲರೂ ಬನ್ನಿ, ನಾವು ಫ್ರೀಯಾಗಿ ಕ್ಲಾಸ್ ಕೊಡ್ತೀವಿ, ನಾವು ಏನು ದುಡ್ಡು ತಗೊಳ್ಳೋದಿಲ್ಲ. ನಮಗೆ ಸ್ವಾಮೀಜಿಯವರು ಕಲಿಸಿಕೊಟ್ಟದೆ, ಎಲ್ಲರಿಗೂ ಉಚಿತವಾಗಿ ಯೋಗವನ್ನು ಕಲಿಸಿಕೊಡಬೇಕು, ಅದನ್ನು ಈ ಹಳ್ಳಿಗಳಲ್ಲಿ ಪ್ರಚಾರ ಮಾಡಬೇಕು. ಆದರೆ ಜನರು ಅದನ್ನು ಯಾರೂ ತಗೊಳ್ತಾ ಇಲ್ಲ. ನಾನೀಗ ಸ್ಕೂಲಿಗೆ ಹೋಗ್ತಾ ಇದ್ದೇನೆ ಮಕ್ಕಳಿಗೆ, ಸ್ಕೂಲಲ್ಲಿ ಅಂದರೆ ಸಣ್ಣ ಮಕ್ಕಳಿಂದಲೇ ಸ್ಕೂಲಿಗೆ ಅವರಿಗೆ ಕಲಿಸಿದರೆ ಆ ಯೋಗದಲ್ಲಿ ಆಗುವಂಥ ಪ್ರಯೋಜನವನ್ನು ನಾವು ತಿಳಿಸಿಕೊಟ್ಟಂತಾಗ್ತದೆ. ಹಾಗಾಗಿ ಆರೋಗ್ಯ ಭಾರತ ಕಟ್ಟುವ ಒಂದು ಆರಂಭ. ಹೌದು, ಆರೋಗ್ಯ ಭಾರತ ಕಟ್ಟುವ ಒಂದು ಆರಂಭ, ಅದು ಸಣ್ಣ ಮಕ್ಕಳಿಂದಲೇ ಶುರುವಾಗಬೇಕು. ಧನ್ಯವಾದಗಳು. ವೀಕ್ಷಕರೇ, ಇಂದಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಎಪಿಸೋಡಲ್ಲಿ ನಿಮ್ಮನ್ನು ಭೇಟಿಯಾಗಲಿದ್ದೇವೆ. ನಮಸ್ಕಾರ.